ಹೆಣ್ಣಿನ ಜಯಂತಿಗಳನ್ನ ಯಾವ ರೀತಿ ಆಚರಣೆ ಮಾಡ್ತಾ ಇದೆ, ಅದೇ ರೀತಿ ಕೆಂಪೇಗೌಡ ಜಯಂತಿ ಕೂಡ ಇಡೀ ರಾಜ್ಯದ ಉದ್ದಗಳು ಕೂಡ ಮಾಡುದು. ಕೆಂಪೇಗೌಡರು ನಡೆದು ಬಂದಂತ ಹಾದಿ, ಅವರು ತೋರಿಸಿದಂತ ಒಂದು ಜಾತ್ಯತೀತ ತತ್ವ ಮತ್ತು ಎಲ್ಲ ವರ್ಗದ ಜನರಿಗೆ ಏನು ಒಂದು ರಕ್ಷಣೆ ಮಾಡಿಕೊಂಡು ಈ ಬೆಂಗಳೂರು ನಗರವನ್ನ ಇಲ್ಲಿ ಕಟ್ಟಿದ್ರು. ಇವತ್ತು ಅವರು ನಿರೀಕ್ಷೆ ಮಾಡಿಲ್ಲ ಅಂತ ಕಾಣ್ತದೆ, ಬೆಂಗಳೂರು ಇಷ್ಟು ಮಟ್ಟಕ್ಕೆ ಬೆಳೀತದೆ ಅಂತೇಳಿ. ಬೆಂಗಳೂರು ಇವತ್ತು ಅವರ ಗೋಪುರಗಳನ್ನ ದಾಟಿ ಇನ್ನ ಮೂರ್ನಾಲ್ಕು ಅಷ್ಟು ಹೆಚ್ಚಿಗೆ ಜಾಸ್ತಿ ಆಗಿರೋದು ತಾವೆಲ್ಲ ಗಮನಿಸಿದ್ದೀವಿ. ಒಂದ್ ಕಡೆ ಹೊರಗಡೆಯವರೆಲ್ಲ ಬಂದು ನಮ್ಮಲ್ಲಿ ಸುಮಾರು ಆಲ್ಮೋಸ್ಟ್ 60% ಅಷ್ಟು ಇಲ್ಲಿ ಯಾವ ಗುಣ, ವಿದ್ಯಾ, ಆರೋಗ್ಯ, ಶೈಕ್ಷಣಿಕ ಇವನ್ನೆಲ್ಲ ನೋಡಿ ಬಹಳ ಜನ ಎಲ್ಲ ಹೊರಗಡೆ ಬಂದು ಸೇರಿಕೊಂಡು ಇವತ್ತು ಬೇರೆಯವರು ಕೂಡ ಈ ನಗರ ಬಹಳ ಉಪಯೋಗ ಆಗ್ತಾ ಇದೆ. ವಿವಿಧ ಕ್ಷೇತ್ರದಲ್ಲಿ ಕೂಡ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನ ಅತಿ ಹೆಚ್ಚು ರೀತಿಲಿ ನೆನೆಸ್ತಾ ಇದ್ದಾರೆ. ಸೊ ಇಡೀ ದೇಶದ ಜನ ದೆಹಲಿ ನೋಡೋಕ್ಕಿಂತ ಮುಂಚಿತವಾಗಿ ಬೆಂಗಳೂರನ್ನ ನೋಡುವಂತ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿದೆ. ನಾನು ಬೆಂಗಳೂರು ನಗರದ ಉಸ್ತುವಾರಿ ಜವಾಬ್ದಾರಿಯನ್ನ ಈ ಬಾರಿ ತೆಗೆದುಕೊಂಡ ಮೇಲೆ ಕೆಂಪೇಗೌಡರ ಹೆಜ್ಜೆ ಬಿಟ್ಟರೆ ಇವತ್ತು ವಿಧಾನಸೌಧ ಹನುಮಂತೇನವರು ಕಟ್ಟಿದ್ರು, ವಿಕಾಸಸೌಧ ಮತ್ತು ಉದ್ಯೋಗ ಸೌಧ ಎಸ್ಎಂ ಕೃಷ್ಣ ಅವರು ಕಟ್ಟಿದ್ರು. ಅದಾದ್ಮೇಲೆ ನನ್ನ ಕಣ್ಣಿಗೆ ಯಾರು ಕೂಡ ಪ್ರವಾಸ ಕೇಂದ್ರಕ್ಕೆ ಯಾರು ಕೂಡ ಬಂದಾಗ ಏನು ತೋರಿಸ್ಬೇಕು ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಕೆಲವು ಹಳೆ ದೇವಸ್ಥಾನಗಳು ಬಿಟ್ಟರೆ ಏನು ನಮ್ಗೇನು ತೋರಿಸ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇವೆಲ್ಲ ದೃಷ್ಟಿಯಿಂದ ನಾವೀಗಲೇ ಅನೇಕ ಯೋಜನೆಗಳನ್ನ ತಯಾರು ಮಾಡ್ತಾ ಇದ್ದೇನೆ. ಈ ಒಂದು ಕಸ ವಿಲಾವಾರಿಯಿಂದ ಹಿಡಿದು ಈ ಒಂದು ಟ್ರಾಫಿಕ್ಕು ದಟ್ಟಣೆ ಯಾವ ರೀತಿ ಇದೆ, ಯಾಕಂದ್ರೆ ಈ ರೋಡ್ಗಳನ್ನ ನಾವು ಹೊಡೆಯಕ್ ಆಗ್ತಾ ಇಲ್ಲ. ಟ್ರಾಫಿಕ್ನ ಯಾರು ಕೂಡ ನೀವು ಕಾರ್ ತಗೋಬೇಡಿ ಅಂತ ಹೇಳಕ್ ಆಗ್ತಾ ಇಲ್ಲ. ನಮ್ಮ ಮೆಟ್ರೋನ ಪ್ರಾರಂಭ ಮಾಡಿದ್ರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಬರೀ 15 ವರ್ಷದಲ್ಲಿ ಎಷ್ಟು ಬೆಳೀತು ಅಂತ ನಿಮ್ ಕಣ್ಗಳೇ ಸಾಕ್ಷಿ. ಇವತ್ತು ಬಹಳ ದೂರದೃಷ್ಟಿಯಿಂದ ಕೆಂಪೇಗೌಡರು ಎಲ್ಲ ಆಲೋಚನೆ ಮಾಡಿ ಈಗ ನಗರವನ್ನ ಕಟ್ಟಿದ್ದಾರೆ. ಇನ್ನು ನಾವು ಇದಕ್ಕೆ ನೀರು ಒದಗಿಸ್ಕೊಡ್ಬೇಕು, ವಿದ್ಯುತ್ ಶಕ್ತಿ ಒದಗಿಸ್ಕೊಡ್ಬೇಕು, ಇವೆಲ್ಲ ಕೂಡ ಏನೇನೋ ನಮ್ಮ ಯೋಜನೆಗಳಿದೆ. ಈಗಾಗಲೇ ಯಲಂಕದಲ್ಲಿ ಈಗಾಗಲೇ ಎಮರ್ಜೆನ್ಸಿಗೆ ಅಂತೇಳಿ ಒಂದು ಗ್ಯಾಸ್ ಸ್ಟೇಷನ್ ಕೂಡ ಬೆಂಗಳೂರಿನ ಹೆಚ್ಚು ಕಮ್ಮಿ ವಿದ್ಯುತ್ ಶಕ್ತಿ ಆಯ್ತು ಅಂತ ತೊಂದರೆ ಆಗ್ತದೆ ಅಂತೇಳಿ ಹಿಂದೆ ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದಾಗ ಅದನ್ನ ಪ್ರಾರಂಭ ಮಾಡಿಸಿ ಈಗ ಅದನ್ನ ಟ್ರಯಲ್ ನಡೀತಾ ಇದೆ.